ಈಗ ಹೋಮ್ ಕ್ವಾರಂಟೈನ್ ಇರಬೇಕು, ಅದನ್ನು ಸ್ಥಳೀಯ ಆಶಾ ಕಾರ್ಯಕರ್ತರಿಗೆ ಕಂಪ್ಲೇಂಟ್ ಮಾಡಬೇಕು. ಕುಂದಾಪುರ ಶಾಸಕರ ಸೂಚನೆಯಂತೆ ಕ್ವಾರಂಟೈನ್ ಹೆಲ್ಪ್ ಸೆಂಟರ್ನ ಇವತ್ತು ಬೆಳಿಗ್ಗೆಯಿಂದ ಪ್ರಾರಂಭ ಮಾಡಿದ್ದೇವೆ. ಇದುವರೆಗೆ ಸುಮಾರು 8-10 ಕಾಲ್ಗಳು ಬಂದಿದೆ. ಕೆಲವರಿಗೆ ನಾವು 14 ಆಗಿದೆ, ನಮಗೆ ಯಾವಾಗ ಬಿಡ್ತೀರಿ ಅಂತ ಕೇಳಿದರು. ಕೆಲವರು ನಮಗೆ ಮಕ್ಕಳಿಗೆ ಹಾಲಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದರು. ಅದಕ್ಕೆಲ್ಲ ನಾವು ಅಲ್ಲಿನ ಸಂಬಂಧಪಟ್ಟ ಯಾವ ಅಧಿಕಾರಿಗಳಿದ್ದಾರೆ ಅವರಿಗೆಲ್ಲ ಈ ಕಂಪ್ಲೇಂಟ್ಗಳನ್ನು ನೀಡಿದ್ದೇವೆ. ಅವರಿಗೆ ಸರಿಯಾಗಿ ಇವರಿಗೆ ವ್ಯವಸ್ಥೆಗಳನ್ನು ಮಾಡಿ ಅಂತ ಹೇಳಿದ್ದೇವೆ. ಮತ್ತು 14 ಆದವರಿಗೆ ಅದು ಆರೋಗ್ಯ ಇಲಾಖೆಯಿಂದನೇ ಅವರಿಗೆ ಸರಿಯಾದ ಗೈಡ್ಲೈನ್ಸ್ ಬರಬೇಕು, ಇನ್ನು ನಾವೇನು ಮಾಡಲಿಕ್ಕೆ ಆಗುತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ದಾರೆ, ಆರೋಗ್ಯ ಅಧಿಕಾರಿ, ಅವರಿಗೂ ಸಹ ದೂರವಾಣಿ ಮೂಲಕ ತಿಳಿಸಿದ್ದೇವೆ ಇಂತಿಂಥ ಕಡೆಯಿಂದ ಕಾಲ್ ಬರ್ತಾ ಇದೆ ಅಂತ ಹೇಳಿ. ನಾವು ಶಾಸಕರ ಸೂಚನೆಯಂತೆ ಕ್ವಾರಂಟೈನ್ ಹೆಲ್ಪ್ ಸೆಂಟರನ್ನು ಪ್ರಾರಂಭ ಮಾಡಿದ್ದು. ನಮ್ಮಲ್ಲಿ ನಾವು ಒಟ್ಟು 3 ಜನ ಈ ಡ್ಯೂಟಿಯನ್ನು ಮಾಡ್ತಿದ್ದೇವೆ ಇವತ್ತು ಬೆಳಿಗ್ಗೆಯಿಂದ. ಒಟ್ಟು 24 ಸಹ ಇದು ಆಫೀಸ್ ಓಪನ್ ಇರ್ತದೆ ಇವತ್ತಿನಿಂದ. ಮತ್ತು ಶಾಸಕರು ಸಹ ನಿನ್ನೆ ಸಂಜೆ ಈ ಕಚೇರಿಗೆ ಭೇಟಿ ನೀಡಿದ್ದಾರೆ, ಇವತ್ತು ಬರ್ತೆ ಅಂತ ಹೇಳಿದ್ದಾರೆ. ನಾಳೆ ನಮ್ಮ ಲೋಕಸಭಾ ಸಂಸದ ಶೋಭಾ ಕಾರಂದ್ಲಾಜೆ ಅವರು ಕೂಡ ಇಲ್ಲಿಗೆ ಬರ್ತಾರೆ. ಮತ್ತು ಸಚಿವರು ಬರ್ತೆ ಅಂತ ಹೇಳಿದರೆ ಯಾವಾಗ ಬರ್ತಾರಂತ ಗೊತ್ತಿಲ್ಲ ಸರ್. ಯಾರು ಬಂದು ಮಾಹಿತಿ ತಗೊಂಡು ಹೋಗಲಿಲ್ಲ. ಫೋನಲ್ಲಿ ಫೋನ್ ಮಾಡಿದ್ದಾರೆ, ತುಂಬ ಜನ ಫೋನ್ ಮಾಡಿದ್ದಾರೆ. ಮತ್ತು ಕೆಲವರು ನಾವು ಬಾಂಬೆಯಿಂದ ಬರಬೇಕು, ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾವು ಅದು 31 ನಂತರ ಅದು ಪ್ರಾರಂಭ ಮಾಡ್ತಾರೆ, ಅದು ತನಕ ಇಲ್ಲ ಅಂತ ಹೇಳಿದ್ದಾರೆ.